हेलो फ्रेंड्स, वेलकम टू कन्नड रेसिपीज़। कन्नड रेसिपीज़ चैनल के स्वागत। नानिवत्तु हाइड एंड सीक बिस्केट एरडु हाइड एंड सीक बिस्केट तगोंडिदिनि। इदरल्लि केक माड्ता इदिनि, तुंबा सुलभ इदरल्लि माडक्के। मत्ते इदरल्लि यूस आगोदु एरडे एरडु इंग्रीडियंट, हालु ओंदु मूरु टेबल स्पून, अर्ध टी स्पून बेकिंग सोडा। मोदलु एनु माडबेकंद्रे, ನಾವು ಒಂದು ಜಾರಲ್ಲಿ ಬಿಸ್ಕೆಟ್ ರೆಡಿ ನಾನು ಹಾಕ್ಕೊಂಡಿದ್ದೀನಿ, ಎರಡು ಪ್ಯಾಕ್ ಬಿಸ್ಕೆಟ್ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಬೇಕು। ನೋಡ್ಬೋದು ಈ ಬಿಸ್ಕೆಟ್ ನಾನು ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ। ಇದನ್ನ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ, ಚೆನ್ನಾಗಿ ಪೌಡರ್ ಆಗಿರಬೇಕದು। ಇದರಲ್ಲಿ ನಾವು ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ। ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಅಡಿಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ। ಇದು ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಹಾಲು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಬೇಕು ಹಾಲು। ಯಾವಾಗಲೂ ಕೇಕ್ ಬೇಕ್ ಮಾಡಿದಾಗ ಅದನ್ನು ಫೋಲ್ಡ್ ಆ್ಯಂಡ್ ಕಟ್ ಮೆಥಡ್ ಯೂಸ್ ಮಾಡಬೇಕು। ಮತ್ತು ಹಾಲು ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನೋಡ್ಕೊಂಡು ಹಾಕ್ಕೊಳ್ಳಿ। ನೋಡ್ಬೋದು ಎಷ್ಟು ಸಾಕು, ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ। ನಾನೊಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ, ನೋಡ್ಬೋದು ಉಪ್ಪು ಹಾಕಿ ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ, ಇದು ಸ್ವಲ್ಪ ಹೀಟ್ ಆಗಲಿ। ಒಂದು ಪಾತ್ರೆ ತೊಗೊಂಡಿದ್ದೀನಿ, ಆದರೆ ನಾನು ಗ್ರೀಸ್ ಮಾಡ್ಕೊಂಡಿದ್ದೀನಿ, ಬಟರ್ ಪೇಪರ್ ಹಾಕಿದ್ದೀನಿ। ಇದಕ್ಕೆ ನಾವು ನಮ್ಮ ಬ್ಯಾಟರ್ ಹಾಕ್ಕೊಳ್ಳೋಣ। ಇದು ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ, ಇದು ಸ್ವಲ್ಪ ಟ್ಯಾಪ್ ಮಾಡಬೇಕು। ನಾವು ಇದನ್ನು ಬಿಸಿ ಹಾಕ್ತಿರೋ ಪಾತ್ರೆಗಿಡೋಣ। ಪಾತ್ರೆನ ಒಂದು 5 ನಿಮಿಷದಿಂದ ಬಿಸಿ ಮಾಡ್ತಾ ಇದ್ದೀನಿ, ಇದು ಇದರಲ್ಲಿ ಇಡ್ತಾ ಇದ್ದೀನಿ ನಾನು। ಮತ್ತೆ ಇದು ಲೋ ಫ್ಲೇಮಲ್ಲಿ ಮಾಡಬೇಕು, ಲೋ ಫ್ಲೇಮಲ್ಲಿ, ಯಾಕಂದರೆ ಸ್ವಲ್ಪ ಬಿಸಿ ಆಗಿದೆ ಪಾತ್ರೆ। ನಾನು ಇದು 45 ಮಿನಿಟ್ಸ್ ಇಡ್ತಾ ಇದ್ದೀನಿ, ನೀವು ಓವನಲ್ಲಿ ಮಾಡಬೇಕಾದ್ರೆ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 25 ಮಿನಿಟ್ಸ್ ಇಡ್ಬೋದು। ಮುಚ್ಚಳ ಆಗ್ತಾ ಇದ್ದೀನಿ, ಇದು ತೆಗಿಯೋಣ। ಮಧ್ಯದಲ್ಲೂ ಹಾಫ್ ಆನ್ ಅವರ್ ಆದಾಗ ನೋಡ್ಬೋದು ಇದು 40 ಮಿನಿಟ್ಸ್ ಮೇಲಾಗಿದೆ, ಚೆಕ್ ಮಾಡೋಣ ಇದನ್ನ, ನೋಡ್ಬೋದು ಏನು ಅಂಟಿಲ್ಲ। ಇದು ರೆಡಿ ಆಗಿದೆ, ಸ್ವಿಚ್ ಆಫ್ ಮಾಡೋಣ, ಪ್ಲೇಟ್ ಮಾಡ್ಕೊಳ್ಳೋಣ। ರೆಡಿ ಆಗಿದೆ, ಸ್ಟವ್ ಆಫ್ ಮಾಡೋಣ। ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ತೆಗೆಯೋಣ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಮತ್ತೆ ತಣ್ಣಗಾಗಿದೆ, ಕಂಪ್ಲೀಟ್ ತಣ್ಣಗಾಗಿದೆ। ಇದನ್ನ ಒಂದು ಪ್ಲೇಟಿಗೆ ತೆಗೆಯೋಣ, ನೋಡ್ಬೋದು ಎಷ್ಟು ಚೆನ್ನಾಗಿ ಈಸಿಯಾಗಿ ಬಂದಿದೆ। ಮತ್ತೆ ಇದು ಬಟರ್ ಪೇಪರ್ ತೆಗೆಯೋಣ, ಬಟರ್ ಪೇಪರ್ ತೆಗಿತಾ ಇದ್ದೀನಿ, ನೋಡ ಎಷ್ಟು ಸುಲಭವಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು, ಎಷ್ಟು ಸಾಫ್ಟ್ ಬಂದಿದೆ ಈಗ। ನಾನು ನಾರ್ಮಲ್ ಮಿಲ್ಕ್ ಚಾಕ್ಲೇಟ್ ಕ್ಯಾಡ್ಬರಿದು ಅದರಲ್ಲಿ ಮಾಡ್ತಾ ಇದ್ದೀನಿ, ಡಬಲ್ ಬಾಯ್ಲ್ ಮಾಡ್ಕೊಳ್ಳೋಣ। ಇದು ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ತಾ ಇದ್ದೀನಿ, ಇದು ಮೆಲ್ಟ್ ಆದಾಗ ನಮ್ಮ ಕೇಕ್ಗೆ ಮೇಲೆ ಡೆಕೋರೇಷನ್ ಥರ ಹಾಕ್ಕೊಳ್ಳೋಣ। ಇದು ನೀವು ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು, ಮೊಟ್ಟೆ ಇಲ್ಲ ಎಗ್ಲೆಸ್ಸು ಬೇಗನೂ ಆಗುತ್ತೆ, ಸುಲಭ ಈಸಿ। ಇವಾಗ ಇದು ಮೆಲ್ಟ್ ಆದಮೇಲೆ ನಾವು ಅದು ಗಾರ್ನಿಷ್ ಇದಕ್ಕೆ ಮೇಲೆ ಡೆಕೋರೇಷನ್ ಮಾಡೋಣ। ಚಾಕ್ಲೇಟ್ ಮೆಲ್ಟ್ ಆಗಿದೆ, ಇದನ್ನ ತೆಗೆಯೋಣ, ಚಾಕ್ಲೇಟ್ ಇದ್ರ ಮೇಲೆ ಹಾಕ್ತಾ ಇದ್ದೀನಿ, ಮದೀವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ। ಚಾಕ್ಲೇಟ್ ತಣ್ಣಗಾಗಬೇಕು, ಅದಕ್ಕೆ ಫ್ರಿಡ್ಜಲ್ಲಿ ಇಡೋಣ, 1 ಗಂಟೆ ಆದರೂ ಇಡಬೇಕು ಇದನ್ನ, ಆಮೇಲೆ ಕಟ್ ಮಾಡೋಣ।
ಇದು ನಾವು ಚಾಕ್ಲೇಟ್ ಹಾಕಿದ್ವಲ್ಲ ಮೇಲೆ ತಣ್ಣಗಾಗಿದೆ ನೋಡಬಹುದು ಚೆನ್ನಾಗಿದೆ ಮಕ್ಕಳು ಮಾಡಬಹುದು ಅಷ್ಟು ಈಜಿ ಆಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ವೀಕ್ಷಿಸಿ ಕನ್ನಡ ರೆಸಿಪೀಸ್ ಥ್ಯಾಂಕ್ಸ್ ಫ್ರೆಂಡ್ಸ್।